ಹೊಸಗಿಲು ತಾಲೂಕಿನ ಬಂಡಾರಹಳ್ಳಿ ಗ್ರಾಮದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ನಿರ್ಮಾಣಕ್ಕೆ 10 ಲಕ್ಷ ಆರ್ಥಿಕ ಸಹಾಯ ಮಾಡಿದ ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಬಂಡಾರಹಳ್ಳಿ ಗ್ರಾಮದಲ್ಲಿ ಕಳೆದ ತಿಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಾಲಯ ನಿರ್ಮಾಣಕ್ಕೆ 21 ಲಕ್ಷ ಆರ್ಥಿಕ ಸಹಾಯ ಮಾಡುವುದಾಗಿ ಘೋಷಣೆ ಮಾಡಿದರು. ಅದರಂತೆ ತಮ್ಮ ಅಭಿಮಾನಿ ಬಳಗದ ಮುಖಂಡರಾದ ಮೂಲಕ ಅವರ ಮಂಗಳವಾರ ರಾತ್ರಿ 10 ಲಕ್ಷ ರು ಹಣವನ್ನು ದೇವಾಲಯ ಅಭಿವೃದ್ಧಿ ಸಮಿತಿಗೆ ಕಳುಹಿಸಿಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ದೇವಾಲಯ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡಿದ ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರಿಗೆ ಗ್ರಾಮಸ್ಥರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಉತ್ತನೂರು ಶ್ರೀನಿವಾಸ್, ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಆರ್ಆರ್ ರಾಜೇಂದ್ರಗೌಡ, ಗಜ್ಜನಹಳ್ಳಿ ಮಂಜುನಾಥ್, ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ, ಉದ್ಯಮಿ ಸುಹಾನ್ ಶೆಟ್ಟಿ, ವಿವೇಕಾನಂದ ಗೌಡ, ಆಂಜನೇಯ ರೆಡ್ಡಿ, ಎಮ್ಮಿನತ್ತ ನಾಗರಾಜ್ ರೆಡ್ಡಿ ಸೇರಿದಂತೆ ಮತ್ತಿತರ ಮುಖಂಡರು ಹಾಜರಿದ್ದರು. ವರದಿ ಕನಸಂದ್ರ ಸುಕುಮಾರ್, ಎಸ್ಕೆ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಮುಳುಬಾಗಿಲು. ನೀವು ಯಾವುದೇ ಹಳ್ಳಿಗೆ ಹೋಗಿ ಕೊತ್ತೂರು ಮಂಜದಿ ಅಂತ ಕೆಲಸ ಇದೆ ಅಂತ ಯಾವುದು ಹಳ್ಳಿ ಇಲ್ಲದೆ ಹಳ್ಳಿ ಯಾವುದು ಇಲ್ಲ. ನೀವು ಬೇಕಾದ್ರೆ ನೋಡ್ಕೊಂಡು ಬನ್ನಿ, ನಾನಾ ರೀತಿ ಮಾತಾಡ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಎಮ್ ಎಲ್ ಎ ಅಲ್ಲ, ಏನು ಇಲ್ಲ. ಇವಾಗ ಅಥವಾ ಎಮ್ ಎಲ್ ಎ ಆಗೋ 2-3 ವರ್ಷ ಮೇಲೆ ಆಗೋಯ್ತು, 4 ವರ್ಷ ಆಯಿತು. ಇವಾಗ ಎಮ್ ಎಲ್ ಎ ಏನಿಲ್ಲ, ಆದರೂ ಕೊಡಬೇಕು ಅಂತ ಯಾಕೆ ಏನು ಆಚಾರನ ಹೇಳಿ ನೋಡೋಣ. ನಾವು ಸಂಪಾದನೆ ಮಾಡಿದ್ರಲ್ಲಿ ಧರ್ಮಕ್ಕಾಗಿ ಒಂದಷ್ಟು ಇಡಬೇಕು, ನಮ್ಮಂಗೆ ಎಲ್ಲರೂ ಚೆನ್ನಾಗಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇರೆಯವ್ರಿಗೆಲ್ಲ ಅವ್ರಿಗಿಂತ ಕೋಟ್ಯಾಧಿಪತಿಗಳಿದ್ದಾರೆ, ಯಾಕೆ ಯಾಕೆ ಕೊಡ್ತಾರೆ? ನಮ್ಮ ಮುನಿಯಮ್ಮ ಅಂತವಳು ಕೊಡ್ತಾರೆ, ಕೆಲವರು ಸಿಮೆಂಟ್ ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಇಟ್ಟಿಗೆ ಕಳ್ತನ ಮಾಡ್ಕೊಂಡು, ಸ್ಟೀಲ್ ಕಳ್ತನ ಮಾಡ್ಕೊಂಡು, ಇಂಥವರೆಲ್ಲಾನು ಇದ್ದಾರೆ ದೇಶದಲ್ಲಿ, ಹಳ್ಳಿಗಳಲ್ಲಿ, ಸುಮಾರು ಹಳ್ಳಿಗಳಲ್ಲಿ ಇದ್ದಾರೆ. ನಿಮ್ಮ ಊರಿನಲ್ಲಿ ಅದಿಲ್ಲ, ನನಗೆ ಗೊತ್ತಿದೆ. ಪ್ರತಿಯೊಬ್ಬ ಮನುಷ್ಯರಿಗೂ ಕೋದಂಡರಾಮ ಸ್ವಾಮಿ ಸನ್ನಿಧಿಯಲ್ಲಿ, ಬಹುಶಃ ಈ ಸನ್ನಿಧಿಯಲ್ಲೇ ನಮ್ಮ ಅಂಬರೀಷ್ ಚುನಾವಣೆಯಲ್ಲಿ ಇಷ್ಟು 12 ಗಂಟೆ ಮುನ್ರೆಡ್ಡಿ ಮೇಷ್ಟ್ರು ಅವರೆಲ್ಲ ಇದ್ದರು. ಅವರೆಲ್ಲ ಯಾವುದೇ ಒಂದು ವಿಚಾರ ಇರಲಿ, ಅವರು ಆಶೀರ್ವಾದ ಮಾಡಿದ್ರೆ ಯಾರು ಏನು ಎರಡನೇ ಮಾತಿಲ್ಲ. ಈಗ ವಿಶೇಷವಾಗಿ ನಮ್ಮ ವೀರಣ್ಣ ಅಂಜಪ್ಪ ಇವರಲ್ಲಿ ನಾನೊಂದು ವಿನಂತಿ, ಕೆಲಸ ಮಾಡೋರ ಮೇಲೆ ನಾನಾ ರೀತಿ ಮಾತಾಡ್ತಾರೆ, ಚೆನ್ನಾಗಿ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಅನುಭವ ಸರ್ವಜ್ಞ ಮೂರ್ತಿನೂ ಹೇಳಿದ್ದಾರೆ, ನಿಂದಕರಿದ್ರೆ ನಮಗೆ ಭಯ ಇರುತ್ತೆ, ನಿಂದಕರಿಲ್ದೇ ಇದ್ರೆ ಭಯ ಇರುತ್ತೆ. ತಾಲೂಕು ಪಂಚಾಯತಿ, ಆಮೇಲೆ ಹಳ್ಳಿಗಳಲ್ಲಿ ಕೋಳಿಗಳು ಹಂದಿಗಳು ಕಸ ಎಲ್ಲ ತಿಂದಾಕ್ತಾ ಇರ್ತವೆ ಅಲ್ಲ, ಗಲೀಜೆಲ್ಲ ತಿಂದಾಕ್ತಾ ಇರ್ತವೆ, ಸ್ವಚ್ಛತೆ ಆಗುತ್ತೆ. ಅಂತ ಜನಗಳು ಇದ್ದಾರೆ, ಅವ್ರು ಏನಂದ್ರೆ ಅದು ನಿಮ್ಗೆ ಆ ಫಲ ಏನು ಯೋಚನೆ ಮಾಡಿ, ಎರಡರಷ್ಟು ಆ ಫಲ ಸಿಕ್ಕುತ್ತೆ ನಿಮಗೆ. ನಾನಾ ರೀತಿ ಏನಾದರೂ ಅಂದ್ಕೊಂಡು ಅದನ್ನು ಯೋಚನೆಯನ್ನು ಮಾಡಬೇಡಿ, ದಯವಿಟ್ಟು ತಿಂದಾಕ್ತಾರೆ. ನಾ ಕೊಡ್ಕಲ್ ತಿನ್ನೇಸರಪ್ಪ, ಇನ್ನು ಕಟ್ಟೇಸರಪ್ಪ, ಕಾರಲ್ಲಿ ತಿನ್ನೇಸರಪ್ಪ, ಇದೆಲ್ಲ ಮಾತಾಡ್ತಾರೆ. ಅವೆಲ್ಲ ಈ ಕಿವಿಲಿ ಹಾಕ್ಕೊಂಡು ಈ ಕಿವಿಲಿ ಬಿಟ್ಬಿಡಿ ಅಂದವರು ಆ ಪಾಪ ಕಟ್ಕೊಂಡು ಹೋಗ್ತಾರೆ. ದಯವಿಟ್ಟು ನೀವು ಮುಂದಕ್ಕೆ ನಿಂತ್ಕೊಂಡಿದ್ದೀರಾ, ಮುಂದಕ್ಕೆ ನಿಂತ್ಕೊಳ್ಳಿ. ನಿಮ್ಗೆ ಫೇಲಾದಷ್ಟು ಸೇವೆ, ನಮಗೆ ಕೊತ್ತೂರು ಮಂಜು 65 ಲಕ್ಷ ರೂಪಾಯಿ ಕಿರೀಟ ಕೊಡಿಸಿದ್ದಾರೆ ದೇವರು, ಅದ್ರ ಜೊತೆಗೆ ನಮ್ಮ ಒಂದು ಊರಿಗೆ ಅಲ್ಲ, ಯಾವ್ಯಾವ ಊರಿಗೆ ಆ ದೇವಸ್ಥಾನಕ್ಕೆ ತಕ್ಕಾಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟು ಅವ್ರು ಕೊಡ್ತಾನೆ ಇರ್ತಾರೆ. ನೀವು ಪ್ರಾರಂಭ ಮಾಡಿದ್ದೀರಾ, ನೀವು ಯಾರು ಹಿಂದಕ್ಕೆ ಹೋಗಬಾರ್ದು, ಮುಂದಕ್ಕೆ ನಿಂತ್ಕೊಂಡಿದ್ದೀರಾ. ಧೈರ್ಯವಾಗಿ ಅಷ್ಟು ನಿಧಾನ ಆಗುತ್ತೆ ಇವೆಲ್ಲ, ನಾನು ಅಷ್ಟು ಸುಲಭವಾಗಿ ಆಗೋ ಕೆಲಸಗಳೆಲ್ಲ ಅಂತಾನೆ ಇರ್ತಾರೆ. ನಮ್ಮದು ಮಾಡಿ ಇನ್ನೇನು 10-15 ವರ್ಷ ಆಯಿತು, ನಡೆಸ್ತಾನೆ ಇದ್ದೀವಿ, ಇನ್ನೂ ನಡೀತಾನೆ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ ಈ ದೇವಸ್ಥಾನ ಕೆಲಸಗಳೇ, ಹಿಂಗೆ ಕೊಡೋರು ಕೊಡ್ತಾ ಇರ್ತಾರೆ, ಅಪಪ್ರಚಾರ ಮಾಡೋರು ಮಾಡ್ತಾನೆ ಇರ್ತಾರೆ. ಯಾರು ಏನು ಕೊಡದೇ ಇರೋರು ಜಾಸ್ತಿ ಅಪಪ್ರಚಾರ ಮಾಡ್ತಾರೆ. ನೀವೆಲ್ಲಾದರೂ ನೋಡ್ಕೊಳ್ಳಿ, ನಿಮ್ಮೂರೇ ಅಲ್ಲ ನಮ್ಮೂರೇ ಅಲ್ಲ, ಏನು 3 ಕಾಸು ಕೊಟ್ಟಿರೋಲ್ಲ ಅವ್ನು ದೇವಸ್ಥಾನಕ್ಕೆ, ಅವನೇ ಜಾಸ್ತಿ ಅಪಪ್ರಚಾರ ಮಾಡ್ತಾ ಇರ್ತಾನೆ. ಗೊತ್ತಿರೋಲ್ಲ ಅವನ್ ಏನಪ್ಪ ಕೆಲಸ ಅಂದ್ರೆ ಅಪಪ್ರಚಾರ ಮಾಡೋದು. ಅದನ್ನ ನೀವು ಯಾರು ಕಿವಿಯಲ್ಲಿ ಹಾಕೊಳ್ಳದೆ, ಯಾರು ಮುಂದಕ್ಕೆ ನಿಂತ್ಕೊಂಡಿದ್ದಾರೋ ನೀವೆಲ್ಲ ಮುಂದಕ್ಕೆ ನಿಂತ್ಕೊಂಡು ಕೆಲಸ ಮಾಡಿ, ನಿಮ್ಗೆ ಇನ್ನು ಮುಂದೆ ಕೊತ್ತೂರು ಮುಂಜಾಣ ಒಂದು ಬೆಂಬಲ ನಿಮ್ಗೆ ಸಿಕ್ಕುತ್ತೆ. ಈಗಾಗಲೇ ಚೌಡೇಶ್ವರಿ ದೇವಸ್ಥಾನ ವಿಚಾರದಲ್ಲಿ, ಆಮೇಲೆ ಸ್ಪೋರ್ಟ್ಸ್ ತಾಲೂಕು ಲೆವೆಲ್ ಸ್ಪೋರ್ಟ್ಸ್ ಮಾಡಿದಾಗ ಕೂಡ ಎಲ್ಲ ಸಹಾಯನು ಮಾಡಿದ್ರು, ಯಾವುದಕ್ಕೆ ಇವನು ಹಿಂದಕ್ಕೆ ಹೋಗೋದಿಲ್ಲ. ನೀವು ದೇವ್ರು ಒಳ್ಳೇದು ಮಾಡಲಿ. ಈ ಕೆರೆ ಉಳ್ತೈತೆ ಧರ್ಮದ ಸಂಘದವ್ರ ಮೂಲಕ, ಅವಾಗೂ ನಮ್ಮ ಮಗ ಗಟ್ಟಿ ಮೆಂಬರ್ ಆಗಿದ್ದ, ಊರು ಸೆಲೆಕ್ಟ್ ಮಾಡುವಾಗ ಬಂಡಾರಲ್ಲೇ ಸೆಲೆಕ್ಟ್ ಮಾಡಿದ್ವಿ, ರಸ್ತೆ ಪಕ್ಕದಲ್ಲೇ ಇರುತ್ತೆ, ಎಲ್ರಿಗೂ ಕಾಣಿಸ್ತಾ ಇರಲಿ ಅಂತ. ಅವೆಲ್ಲ ಮಂದಟ್ ಮಾಡ್ಕೊಂಡಿದ್ದೀರಾ ನೀವು, ದೇವರು ನಿಮಗೆ ಒಳ್ಳೆ ಮನಸ್ಸು ಕೊಟ್ಟು ಈ ದೇವಾಲಯವನ್ನು ಬೇಗನೆ ಮುಗಿಸಿದ್ರೆ ನಿಮಗೂ ನಿಮ್ಮ ವಂಶಕ್ಕೂ ನಿಮ್ಮ ಗ್ರಾಮಕ್ಕೂ ಒಳ್ಳೆ ಕೀರ್ತಿ ಬರುತ್ತೆ ಅಂತ ಹೇಳ್ತಾ ಮಂಜಣ್ಣ ಪರವಾಗಿ ಇಷ್ಟು ಜನನೂ ಬಂದಿದ್ದಾರೆ. ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಅವ್ರ ಕೆಲಸಗಳು ಕಾರ್ಯಗಳೆಲ್ಲ ಬಿಟ್ಟುಬಿಟ್ಟು
ಅವರೇ ಕೈಲಲ್ಲಿ ಒಂದಷ್ಟು ಕೆಲಸ ಮಾಡೋವಾಗ ನಮ್ಮ ಉಡ್ತು ಉಡ್ತಿ ಬತ್ತಿ ಅಂದಂಗೆ ಅವ್ರ ಕೈಲಾದಷ್ಟು ಇಷ್ಟೊತ್ತಿನಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಇದನ್ನ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಎಲ್ಲ ಇಟ್ಕೊಂಡು ದಯವಿಟ್ಟು ಸಹಾಯ ಮಾಡಬೇಕು. ಮುಂದೆ ನಿಮ್ಮ ಆಶೀರ್ವಾದ ಯಾವತ್ತೂ ಇರಬೇಕು ಅಂತೇಳಿ ಈ ಸನ್ನಿಧಿಯಲ್ಲಿ ಎಲ್ಲರನ್ನೂ ಪ್ರಾರ್ಥನೆ ಮಾಡಿಕೊಡ್ತೀನಿ.